ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಡಯಾಗ್ರಾಮ್ ಮುಖಾಂತರ ಸೈನ್ ವ್ಯಾಲ್ಯೂಸ್ನ ಸರಳವಾಗಿ ಯಾವ ರೀತಿ ಜ್ಞಾಪಕ ಇಟ್ಕೋಬಹುದು ಅಂತ ನೋಡ್ತಾ ಹೋಗೋಣ. ದಟ್ ಮೀನ್ಸ್ ಸೇ ದಟ್ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಆಫ್ ಸೈನ್ ವ್ಯಾಲ್ಯೂಸ್. ದಿಸ್ ಇಸ್ ದ ಪಾರ್ಟ್ ನಂಬರ್ ಒನ್. ಮೊದಲನೆಯದಾಗಿ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ವರ್ಟಿಕಲ್ ಲೈನು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಮ್ಯಾಗ್ನಿಟ್ಯೂಡ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಹಾಗೆ ಹಾರಿಜಂಟಲ್ ಆಗಿ ಒಂದು ಲೈನ್ ತಗೊಳ್ಳೋಣ. ಈ ಹಾರಿಜಂಟಲ್ ಲೈನ್ ಇರೋದು ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಆ್ಯಂಗಲ್ನ ಡಿಗ್ರೀಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗೆ ವರ್ಟಿಕಲ್ ಲೈನು ಮತ್ತು ಹಾರಿಜಂಟಲ್ ಲೈನು ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಈ ಪಾಯಿಂಟ್ ಇದೆಯಲ್ಲ, ಅದು ಜೀರೋ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಹಾಗೆ ವರ್ಟಿಕಲ್ ಲೈನು ಮೇಲೆ ಮೂವ್ ಆದಾಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗಾದರೆ ಒನ್ ಯೂನಿಟ್ಗೆ ನಾವು ಒಂದು ಹಾರಿಜಂಟಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ, ಅದನ್ನು ಪಾಸಿಟಿವ್ ಒನ್ ಅಂತ ಕರೆಯೋಣ. ಹಾಗೆ ಅದೇ ವರ್ಟಿಕಲ್ ಲೈನು ಕೆಳಗಡೆ ಮೂವ್ ಆದಾಗೆ ಅದು ನೆಗೆಟಿವ್ ಆಗುತ್ತೆ. ಒನ್ ಯೂನಿಟ್ ಕೆಳಗಡೆಗೆ ನಾವು ಒಂದು ಹಾರಿಜಂಟಲ್ ಲೈನ್ ತಗೊಳ್ಳೋಣ, ನೆಗೆಟಿವ್ ಒನ್ ಆಗುತ್ತೆ. ಇದಾದ ನಂತರ ಹಾರಿಜಂಟಲ್ ಲೈನು, ಹಾರಿಜಂಟಲ್ ಲೈನು ಆ್ಯಂಗಲ್ನ ಡಿಗ್ರೀಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇದು ಜೀರೋ ಡಿಗ್ರಿ, ಆ ನಂತರ 90 ಡಿಗ್ರಿ, ನೆಕ್ಸ್ಟ್ ಒನ್ನು 180 ಡಿಗ್ರಿ, ನೆಕ್ಸ್ಟ್ ಒನ್ನು 270 ಡಿಗ್ರಿ, ಲಾಸ್ಟ್ ಒನ್ನು 360 ಡಿಗ್ರಿ. ಹಾರಿಜಂಟಲ್ ಲೈನಲ್ಲಿ ನಾವು ಆ್ಯಂಗಲ್ನ ಡಿಗ್ರೀಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಇದಾದ ನಂತರ ಸೈನ್ ಕರ್ವ್ನ ಡ್ರಾ ಮಾಡ್ತಾ ಹೋಗೋಣ. ದಿಸ್ ಈಸ್ ಸೈನ್ ಕರ್ವ್, ದಿಸ್ ಈಸ್ ಸೈನ್ ಕರ್ವ್. ಈಗ ನಾವು ಸೈನ್ ವ್ಯಾಲ್ಯೂಸ್ನ ಸ್ವಲ್ಪ ಗಮನಿಸ್ತಾ ಹೋಗೋಣ. ಈ ಪಾಯಿಂಟ್ ಇದೆಯಲ್ಲ, ಇದು ಜೀರೋ ಡಿಗ್ರಿ ಆಗುತ್ತೆ. ಸೈನ್ ಕರ್ವ್ ಹಾರಿಜಂಟಲ್ ಲೈನ್ನ ಜೀರೋ ಮ್ಯಾಗ್ನಿಟ್ಯೂಡ್ ಪೊಸಿಷನಲ್ಲೇ ಇಂಟರ್ಸೆಕ್ಟ್ ಮಾಡಿದೆ. ಹಾಗಾದರೆ ಸೈನ್ ಜೀರೋ ಏನಾಗುತ್ತೆ ಅಂತಂದರೆ ಜೀರೋನೇ ಆಗುತ್ತೆ. ಹಾಗಾದರೆ ಸೈನ್ ಜೀರೋ ಈಕ್ವಲ್ಸ್ ಜೀರೋ. ನೆಕ್ಸ್ಟು ದಿಸ್ ಈಸ್ 90 ಡಿಗ್ರಿ. ಈ 90 ಡಿಗ್ರಿ ಪೊಸಿಷನಲ್ಲಿ ಸೈನ್ ಕರ್ವ್ ಮೇಲೆ ಮೂವ್ ಆಗಿದೆ. ಎಷ್ಟು ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡೋಣ. ಎಕ್ಸಾಕ್ಟ್ಲಿ ಒನ್ ಯೂನಿಟ್ಟು ಮೇಲೆ ಮೂವ್ ಆಗಿದೆ. ಹಾಗಾದರೆ ಮೇಲೆ ಮೂವ್ ಆಗಿರೋದ್ರಿಂದ ಪಾಸಿಟಿವ್ ಆಗಿರುತ್ತೆ, ಒನ್ ಯೂನಿಟ್ಟು ಮೇಲೆ ಮೂವ್ ಆಗಿರೋದ್ರಿಂದ ಅದು ಒನ್ ಆಗುತ್ತೆ. ಹಾಗಾದರೆ ಸೈನ್ 90 ಡಿಗ್ರಿ ಈಕ್ವಲ್ಸ್ ಒನ್, ದಟ್ ಈಸ್ ಸೈನ್ 90 ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ ಒನ್. ನೆಕ್ಸ್ಟ್ ಒನ್ನು 180 ಡಿಗ್ರಿ, ದಿಸ್ ಈಸ್ ದ ಪೊಸಿಷನ್ ಈಸ್ ನಥಿಂಗ್ ಬಟ್ ಎ 180 ಡಿಗ್ರಿ. ಇಲ್ಲಿ ಸೈನ್ ಕರ್ವು ಹಾರಿಜಂಟಲ್ ಲೈನ್ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಮ್ಯಾಗ್ನಿಟ್ಯೂಡು ಜೀರೋನೇ ಆಗುತ್ತೆ. ಹಾಗಾದರೆ ಸೈನ್ 180 ಡಿಗ್ರಿ ಈಕ್ವಲ್ಸ್ ಜೀರೋ, ದಟ್ ಈಸ್ ಸೈನ್ 180 ಡಿಗ್ರಿ ಈಕ್ವಲ್ಸ್ ಜೀರೋ. ನೆಕ್ಸ್ಟು ದಿಸ್ ಈಸ್ 270 ಡಿಗ್ರಿ. ಈ ಪೊಸಿಷನಲ್ಲಿ ಸೈನ್ ಕರ್ವ್ ಕೆಳಗಡೆ ಮೂವ್ ಆಗಿದೆ. ಕೆಳಗಡೆ ಮೂವ್ ಆಗಿರೋದ್ರಿಂದ ನೆಗೆಟಿವ್ ಆಗುತ್ತೆ. ಎಷ್ಟು ಕೆಳಗಡೆಗೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಒನ್ ಯೂನಿಟ್ಟು ಕೆಳಗಡೆಗೆ ಮೂವ್ ಆಗಿದೆ. ಹಾಗಾದರೆ ಸೈನ್ 270 ಡಿಗ್ರಿ ಈಕ್ವಲ್ಸ್ ನೆಗೆಟಿವ್ ಒನ್, ಸೈನ್ 270 ಡಿಗ್ರಿ ಈಕ್ವಲ್ಸ್ ನೆಗೆಟಿವ್ ಒನ್. ಲಾಸ್ಟ್ ಒನ್ನು 360 ಡಿಗ್ರಿ. ಆ 360 ಡಿಗ್ರಿ ಪೊಸಿಷನಲ್ಲಿ ಸೈನ್ ಕರ್ವ್ ಹಾರಿಜಂಟಲ್ ಲೈನ್ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಮ್ಯಾಗ್ನಿಟ್ಯೂಡು ಜೀರೋನೇ ಆಗುತ್ತೆ. ಹಾಗಾದರೆ ಸೈನ್ 60 ಇಸ್ ಈಕ್ವಲ್ ಟು ಜೀರೋ. ಈ ಡಯಾಗ್ರಾಮ್ ಮುಖಾಂತರ ಸರಳವಾಗಿ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 0 to 180 ಡಿಗ್ರಿ ಮಾತ್ರ ಕನ್ಸಿಡರ್ ಮಾಡೋಣ. 0 to 180 ಡಿಗ್ರಿನ ಬೈಸೆಕ್ಟ್ ಮಾಡೋಣ, ಅಂದರೆ 90 ಡಿಗ್ರಿಗೆ ಡಿವೈಡ್ ಮಾಡೋಣ. ಮತ್ತೊಮ್ಮೆ 0 to 90 ಡಿಗ್ರಿನ ಮತ್ತೆ ಬೈಸೆಕ್ಟ್ ಮಾಡೋಣ, ಅಂದರೆ 45 ಡಿಗ್ರಿಗೆ ಬೈಸೆಕ್ಟ್ ಮಾಡೋಣ. 0 to 30 ಡಿಗ್ರಿಗೆ ಇಂಟರ್ಸೆಕ್ಟ್ ಮಾಡೋಣ. ಹಾಗೆ 45 ಆದ ನಂತರ 60 ಡಿಗ್ರಿಗೆ ಇನ್ನೊಂದು ಸಾರಿ ಇಂಟರ್ಸೆಕ್ಟ್ ಮಾಡ್ಕೊಳ್ಳೋಣ. ಟೋಟಲ್ ಆಗಿ 30 ಡಿಗ್ರಿಗೆ ಫಸ್ಟ್ ಪಾರ್ಟು, 45 ಡಿಗ್ರಿಗೆ ಸೆಕೆಂಡ್ ಪಾರ್ಟು, 60 ಡಿಗ್ರಿಗೆ ಥರ್ಡ್ ಪಾರ್ಟು, 90 ಡಿಗ್ರಿಗೆ ಫೋರ್ತ್ ಪಾರ್ಟ್. 0 to 90 ಡಿಗ್ರಿನ 4 ಪಾರ್ಟ್ ಮಾಡ್ಕೊಂಡಿದ್ದೇವೆ. ಈ 1, 2, 3 ಮತ್ತು 4 ಇದೆಯಲ್ಲ, ಇದೇ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂಸು. ಅದನ್ನು ಒಂದು ಟೇಬಲಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗೋಣ. 1 ಅಂತ ಹೇಳಿದ್ರೆ 30 ಡಿಗ್ರಿ, ಹಾಗೆ 2 ಅಂತ ಹೇಳಿದ್ರೆ 45 ಡಿಗ್ರಿ, 3 ಅಂತ ಹೇಳಿದ್ರೆ 60 ಡಿಗ್ರಿ, 4 ಅಂತ ಹೇಳಿದ್ರೆ 90 ಡಿಗ್ರಿ. ನಾನು ಆವಾಗಲೇ ಹೇಳಿದಾಗೆ 1, 2, 3 ಮತ್ತು 4 ಇದೆಯಲ್ಲ, ಇದೇನೆ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂಸು. ಈ ವ್ಯಾಲ್ಯೂಸ್ನ ನಾವು ಎಕ್ಸ್ ಅಂತ ಕರೆಯೋಣ. ಈ ಎಕ್ಸ್ ವ್ಯಾಲ್ಯೂಸ್ ಇದೆಯಲ್ಲ, ಆ ಎಕ್ಸ್ ವ್ಯಾಲ್ಯೂಸ್ನ 4 ಇಂದ ಡಿವೈಡ್ ಮಾಡೋಣ. ಅಂದರೆ 1/4 ಆಗುತ್ತೆ ಇದು. ಇದು 2/4, ದಿಸ್ ಈಸ್ ಗೋಯಿಂಗ್ ಟು ಬಿಕಮ್ 3/4, ಲಾಸ್ಟ್ ಒನ್ ಈಸ್ ಗೋಯಿಂಗ್ ಟು ಬಿಕಮ್ 4/4. ಈಗ ಎಕ್ಸ್ ಬೈ ಫೋರ್ಗೆ ಸ್ಕ್ವೇರ್ ರೂಟ್ ತೆಗೆದ್ರೆ ಅದನ್ನೇ ನಮಗೆ ಸೈನ್ ವ್ಯಾಲ್ಯೂ ಕೊಡ್ತಾ ಹೋಗುತ್ತೆ.
ಹಾಗಾದ್ರೆ 1/4 ಸ್ಕ್ವೇರ್ ರೂಟ್ ಆಗ್ತಾ ಹೋಗೋಣ. ಅದೇ ತರನೇ ಸ್ಕ್ವೇರ್ ರೂಟ್ ಆಫ್ 2/4, ಸ್ಕ್ವೇರ್ ರೂಟ್ ಆಫ್ 3/4, ಸ್ಕ್ವೇರ್ ರೂಟ್ ಆಫ್ 4/4. ಸ್ಕ್ವೇರ್ ರೂಟ್ ಆಫ್ 1/4 ನ ಸಿಂಪ್ಲಿಫೈ ಮಾಡಿದಾಗ 1/2 ಬರುತ್ತೆ. ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 2/4 ನ ಸಿಂಪ್ಲಿಫೈ ಮಾಡಿದಾಗ 1/√2. ಸ್ಕ್ವೇರ್ ರೂಟ್ ಆಫ್ 3/4 ಇಸ್ ಈಕ್ವಲ್ ಟು √3/2. ಸ್ಕ್ವೇರ್ ರೂಟ್ ಆಫ್ 4/4 ಇಸ್ ಈಕ್ವಲ್ ಟು 1. ದಿಸ್ ಈಸ್ ನಥಿಂಗ್ ಬಟ್ ಎ ಸೈನ್ ವ್ಯಾಲ್ಯೂ. ಸೈನ್ 0 degree ಅಂತ ಹೇಳಿದ್ರೆ 0, ಸೈನ್ 30 degree ಅಂತ ಹೇಳಿದ್ರೆ 1/2, ಸೈನ್ 45 degree ಅಂತ ಹೇಳಿದ್ರೆ 1/√2, ಸೈನ್ 60 ಅಂತ ಹೇಳಿದ್ರೆ √3/2, ಸೈನ್ 90 ಅಂತ ಹೇಳಿದ್ರೆ +1, ಹಾಗೆ ಸೈನ್ 180 ಅಂತ ಹೇಳಿದ್ರೆ 0 ಅಂತ ಆಲ್ರೆಡಿ ನಾವು ಕಲ್ತ್ಕೊಂಡಿದ್ದೇವೆ. ಸೈನ್ 120 degree, ಸೈನ್ 35 degree, ಹಾಗೆ ಸೈನ್ 150 degree ವ್ಯಾಲ್ಯೂಸ್ ನ ಐಡೆಂಟಿಫೈ ಮಾಡ್ತಾ ಹೋಗೋಣ. ಈ ಡಯಾಗ್ರಾಮ್ ನಲ್ಲಿ ಸೈನ್ 30 ಅಂತ ಹೇಳಿದ್ರೆ 1/2, ಈ 1/2 ಇಂದ ಒಂದು ಹಾರಿಜಂಟಲ್ ಲೈನ್ ಡ್ರಾ ಮಾಡೋಣ. ಆ ಹಾರಿಜಂಟಲ್ ಲೈನ್ ಡ್ರಾ ಮಾಡಿದಾಗ ಸೈನ್ ವೇವ್ ನ ಹಿಟ್ ಮಾಡಿರ್ತಕ್ಕಂತಹ ಜಾಗ 1/2 ನೇ ಆಗಿರುತ್ತೆ. ಆ ಪಾಯಿಂಟ್ ಇಂದ ಹಾರಿಜಂಟಲ್ ಲೈನ್ಗೆ ಪ್ರೊಜೆಕ್ಟ್ ಮಾಡಿದ್ರೆ ಅದು ಸರಿಯಾಗಿ 150 degree ನ ಹಿಟ್ ಮಾಡ್ತಾ ಇದೆ. ಅಂದ್ರೆ ಸೈನ್ 150 degree ಈಕ್ವಲ್ಸ್ 1/2 ಅಂತ ಆಗುತ್ತೆ. ಅಂದ್ರೆ ಸೈನ್ 30 degree ಅಂತ ಹೇಳಿದ್ರೆ 1/2, ಅದೇ ರೀತಿ ಸೈನ್ 150 degree ಅಂತ ಹೇಳಿದ್ರೆ 1/2 ಆಗತ್ತೆ. ಈಗ ಸೈನ್ 45 degree ತಗೋಣ. ಸೈನ್ 45 degree ಅಂತ ಹೇಳಿದ್ರೆ 1/√2. ಈ 1/√2 ಇದೆಯಲ್ಲ, ಅಲ್ಲಿಂದ ಒಂದು ಹಾರಿಜಂಟಲ್ ಲೈನ್ ತಗೋಣ. ಈ ಹಾರಿಜಂಟಲ್ ಲೈನ್ ಸೈನ್ ಆರ್ಕ್ ನ 1/√2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡಿದೆ. ಅದೇ ಪಾಯಿಂಟ್ ಇಂದ ಹಾರಿಜಂಟಲ್ ಲೈನ್ಗೆ ಪ್ರೊಜೆಕ್ಟ್ ಮಾಡಿದ್ರೆ ಅದು ಸರಿಯಾಗಿ 135 degree ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಓವರ್ಆಲ್ ಆಗಿ ಸೈನ್ 35 degree ಈಕ್ವಲ್ಸ್ 1/√2 ಆಗುತ್ತೆ. ಅಂದ್ರೆ ಸೈನ್ 45 degree ಈಕ್ವಲ್ಸ್ 1/√2. ಅದೇ ರೀತಿ ಸೈನ್ 135 degree ಈಕ್ವಲ್ಸ್ 1/√2 ಆಗುತ್ತೆ. ಮುಂದುವರೆದಂತೆ ಸೈನ್ 60 degree, ಸೈನ್ 60 degree ಅಂತ ಹೇಳಿದ್ರೆ √3/2. ಇದೇ ಪಾಯಿಂಟ್ ಇಂದ ಒಂದು ಹಾರಿಜಂಟಲ್ ಲೈನ್ ತಗೊಂಡ್ರೆ ಆ ಪಾಯಿಂಟು ಆ ಸೈನ್ ಆರ್ಕ್ ನ √3/2 ನಲ್ಲಿ ಇಂಟರ್ಸೆಕ್ಟ್ ಮಾಡಿದೆ. ಅದೇ ಪಾಯಿಂಟ್ ಇಂದ ನಾವು ಕೆಳಗಡೆಗೆ ಪ್ರೊಜೆಕ್ಟ್ ಮಾಡಿದ್ರೆ ಅದು ಸರಿಯಾಗಿ 120 degree ಹಿಟ್ ಆಗಿದೆ. ಅಂದ್ರೆ ಸೈನ್ 120 degree ಅಂತ ಹೇಳಿದ್ರೆ √3/2 ಆಗತ್ತೆ. ಅಂದ್ರೆ ಸೈನ್ 60 degree ಈಕ್ವಲ್ಸ್ √3/2. ಅದೇ ರೀತಿ ಸೈನ್ 120 degree ಈಕ್ವಲ್ಸ್ √3/2 ಆಗತ್ತೆ. ಕೊನೆಯದಾಗಿ ಸೈನ್ 120 degree ಈಕ್ವಲ್ಸ್ √3/2, ಸೈನ್ 135 degree ಈಕ್ವಲ್ಸ್ 1/√2, ಅದೇ ತರ ಸೈನ್ 150 degree ಈಕ್ವಲ್ಸ್ 1/2 ಆಗತ್ತೆ. ಪಿಕ್ಚರ್ ಮುಖಾಂತರ ಕಾಸ್ಟ್ ವ್ಯಾಲ್ಯೂಸ್ ನ ಈಸಿಯಾಗಿ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಒಂದು ವರ್ಟಿಕಲ್ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಆ ನಂತರ ಒಂದು ಹಾರಿಜಂಟಲ್ ಲೈನ್. ಈ ವರ್ಟಿಕಲ್ ಲೈನ್ ಮ್ಯಾಗ್ನಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ವರ್ಟಿಕಲ್ ಲೈನ್ ಹಾರಿಜಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿರ್ತಕ್ಕಂತಹ ಪಾಯಿಂಟ್
ಜೀರೋ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ, ಅದೇ ವರ್ಟಿಕಲ್ ಲೈನು ಮೇಲೆ ಮೂವ್ ಆದಾಗೆ ಅದು ಪಾಸಿಟಿವ್ ಆಗಿರುತ್ತೆ. ಹಾಗಾದ್ರೆ ಒಂದು ಯೂನಿಟ್ಗೆ ಒಂದು ಹಾರಿಜೆಂಟಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ, ವರ್ಟಿಕಲ್ ಲೈನು ಕೆಳಗಡೆ ಮೂವ್ ಆದಾಗೆ ಅದು ನೆಗೆಟಿವ್ ಆಗಿರುತ್ತೆ, ನೆಗೆಟಿವ್ ಒನ್ ಯೂನಿಟ್ಗೆ ಮತ್ತೊಂದು ಹಾರಿಜೆಂಟಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದಾದ ನಂತರ ಹಾರಿಜೆಂಟಲ್ ಲೈನ್ ಮೇಲೆ ಆ್ಯಂಗಲ್ಸ್ನ ಡಿಗ್ರೀಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ, 0 ಡಿಗ್ರಿ, 90 ಡಿಗ್ರಿ ಅಂಡ್ ಎಕ್ಸೆಟ್ರಾ. ಇದಾದ ನಂತರ ಕಾಸ್ ಕರ್ವ್ನ ಡ್ರಾ ಮಾಡ್ಕೊಳ್ಳೋಣ. ದಿಸ್ ಈಸ್ ಕಾಸ್ ಕರ್ವ್. ಮೊದಲನೇದಾಗಿ 0 ಡಿಗ್ರಿ, ಆ 0 ಡಿಗ್ರಿ ಹಂತದಲ್ಲಿ ಕರ್ವ್ ಮೇಲೆ ಮೂವ್ ಆಗಿದೆ, ಮೇಲೆ ಮೂವ್ ಆಗಿರೋದ್ರಿಂದ ಪಾಸಿಟಿವ್ ಆಗಿರುತ್ತೆ. ಎಷ್ಟು ಮೂವ್ ಆಗಿದೆ ಅನ್ನೋದಾದ್ರೆ ಪಾಸಿಟಿವ್ ಒನ್ ಮೂವ್ ಆಗಿದೆ ಅಂತ ಹೇಳಿದ್ರೆ ಕಾಸ್ 0 ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ ಒನ್ ಆಗುತ್ತೆ. ಕಾಸ್ 0 ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ ಒನ್. ಮುಂದುವರೆದಂತೆ 90 ಡಿಗ್ರಿ, ಈ 90 ಡಿಗ್ರಿ ಹಂತದಲ್ಲಿ ಕರ್ವ್ ಹಾರಿಜೆಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಮ್ಯಾಗ್ನಿಟ್ಯೂಡ್ 0 ಆಗುತ್ತೆ ಅಂತ ಹೇಳಿದ್ರೆ ಕಾಸ್ 90 ಡಿಗ್ರಿ ಈಕ್ವಲ್ಸ್ 0. ನೆಕ್ಸ್ಟ್ 180 ಡಿಗ್ರಿ, 180 ಡಿಗ್ರಿ ಹಂತದಲ್ಲಿ ಕರ್ವ್ ಕೆಳಗಡೆ ಮೂವ್ ಆಗಿದೆ, ಎಷ್ಟು ಮೂವ್ ಆಗಿದೆ ಅಂತಂದ್ರೆ ಒಂದು ಯೂನಿಟ್ ಕೆಳಗಡೆ ಮೂವ್ ಆಗಿರೋದ್ರಿಂದ ಅದು ನೆಗೆಟಿವ್ ಒನ್ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ 180 ಡಿಗ್ರಿ ಈಕ್ವಲ್ಸ್ ನೆಗೆಟಿವ್ ಒನ್. ಮುಂದುವರೆದಂತೆ 270 ಡಿಗ್ರಿ, ಈ ಹಂತದಲ್ಲಿ ಕರ್ವ್ ಹಾರಿಜೆಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಮ್ಯಾಗ್ನಿಟ್ಯೂಡ್ 0 ಆಗುತ್ತೆ ಅಂತ ಹೇಳಿದ್ರೆ ಕಾಸ್ 270 ಡಿಗ್ರಿ ಈಕ್ವಲ್ಸ್ 0. ಲಾಸ್ಟ್ ಒಂದು 360 ಡಿಗ್ರಿ, 360 ಡಿಗ್ರಿ ಹಂತದಲ್ಲಿ ಕರ್ವ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಎಷ್ಟು ಮೂವ್ ಆಗಿದೆ ಅಂತಂದ್ರೆ ಒಂದು ಯೂನಿಟ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಕಾಸ್ 360 ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ ಒನ್. ದಟ್ಸ್ ಇಟ್. ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ನಡುವೆ ಇರತಕ್ಕಂತಹ ರಿಲೇಶನ್ಶಿಪ್ ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ವರ್ಟಿಕಲ್ ಲೈನ್ ತಗೊಂಡಿದ್ದೀನಿ, ಹಾಗೇನೆ ಹಾರಿಜೆಂಟಲ್ ಲೈನ್ ತಗೊಂಡಿದ್ದೀನಿ. ಈ ವರ್ಟಿಕಲ್ ಲೈನು ಮ್ಯಾಗ್ನಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, ಮೇಲೆ ಹೋದಾಗೆ ಅದು ಪಾಸಿಟಿವ್ ಆಗಿರುತ್ತೆ. ಹಾಗಾದ್ರೆ ಪಾಸಿಟಿವ್ ಒನ್ ಯೂನಿಟ್ಗೆ ಒಂದು ಹಾರಿಜೆಂಟಲ್ ಲೈನ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಅದೇ ತರಾನೇ ನೆಗೆಟಿವ್ ಒನ್ಗೆ ಮತ್ತೊಂದು ಹಾರಿಜೆಂಟಲ್ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಈ ಮಧ್ಯದಲ್ಲಿರ್ತಕ್ಕಂಥ ಹಾರಿಜೆಂಟಲ್ ಲೈನ್ ಆ್ಯಂಗಲ್ಸ್ ನ ಡಿಗ್ರೀಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ 0 ಡಿಗ್ರಿ, 90 ಡಿಗ್ರಿ ಅಂಡ್ ಎಕ್ಸೆಟ್ರಾ. ಇದಾದ ನಂತರ ಮೊದಲನೇದಾಗಿ ನಾವು ಸೈನ್ ವೇವ್ ನ ಡ್ರಾ ಮಾಡ್ಕೊಳ್ಳೋಣ. ಸೈನ್ ವೇವ್ ನೋಡಿ, ದಿಸ್ ಈಸ್ ಸೈನ್ ವೇವ್. ಇದಾದ ನಂತರ ಕಾಸ್ ವೇವ್ ಡ್ರಾ ಮಾಡ್ಕೊಳ್ಳೋಣ. ಈ ರೆಡ್ ಕಲರ್ ಅಲ್ಲಿ ಬರ್ತಾ ಇರತಕ್ಕಂತಹ ವೇವ್ ಇದು ಕಾಸ್ ವೇವ್, ಇದು ದಿಸ್ ಈಸ್ ಕಾಸ್ ವೇವ್. ಇದಾದ ನಂತರ ಈ ಸೈನ್ ವೇವ್ ಇದೆಯಲ್ಲ, ಸೈನ್ ವೇವ್ ನ ಮತ್ತಷ್ಟು 90 ಡಿಗ್ರಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಸೈನ್ ವೇವ್ 360 ಡಿಗ್ರಿ ಇಂದ 450 ಡಿಗ್ರಿ ತನಕ ಎಕ್ಸ್ಟೆಂಡ್ ಆಗಿದೆ. ಅದೇ ತರನೇ ರೆಡ್ ಕಲರ್ ಅಲ್ಲಿ ಇರ್ತಕ್ಕಂತಹ ಕಾಸ್ ವೇವ್ ಇದೆಯಲ್ಲ, ಕಾಸ್ ವೇವ್ ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ 90 ಡಿಗ್ರಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಅಂದ್ರೆ -90 ಡಿಗ್ರಿ ತನಕ ಎಕ್ಸ್ಟೆಂಡ್ ಆಗಿದೆ. ಇದಾದ ನಂತರ ನಾವೀಗ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಆಗಿರ್ತಕ್ಕಂಥ ರಿಲೇಶನ್ಶಿಪ್ ನ ನೋಡ್ತಾ ಹೋಗೋಣ. ಈಗ ಕಾಸ್ ವೇವ್ ನ ಮೂವ್ ಮಾಡೋದ್ರ ಮುಖಾಂತರ ಸೈನ್ ವೇವ್ಗೆ ಕೋಇನ್ಸೈಡ್ ಮಾಡೋಣ. ರೆಡ್ ಕಲರ್ ಅಲ್ಲಿ ಇರ್ತಕ್ಕಂತಹ ಕಾಸ್ ವೇವ್ ನ ನಾವು 90 ಡಿಗ್ರಿ ಮೂವ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಕಾಸ್ ವೇವ್ಗೆ ಕೋಇನ್ಸೈಡ್ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ ಈ ಪಾರ್ಟ್ ಇದೆಯಲ್ಲ, 90 ಡಿಗ್ರಿ ಪಾರ್ಟ್ ಇದೆಯಲ್ಲ, ಈ 90 ಡಿಗ್ರಿನ ಸಪ್ರಾಕ್ಟ್ ಮಾಡಬೇಕಾಗತ್ತೆ. ಹಾಗಾದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ. ಮತ್ತೊಮ್ಮೆ ಹಳೆ ಡಯಾಗ್ರಾಮ್ನೇ ತಗೊಳ್ಳೋಣ, ಸೈನ್ ವೇವ್ ಮತ್ತೆ ಕಾಸ್ ವೇವ್ ಇದೆ. ಈಗ ಉಲ್ಟಾ ಮಾಡ್ಕೊಳ್ಳೋಣ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಆಫ್ ವಾಟ್. ಈಗ ಪರ್ಪಲ್ ಕಲರ್ ಅಲ್ಲಿ ಇರ್ತಕ್ಕಂತ ಸೈನ್ ವೇವ್ ನ ಶಿಫ್ಟ್ ಮಾಡ್ತಾ ಹೋಗೋಣ. ಸೈನ್ ವೇವ್ ನ 90 ಡಿಗ್ರಿ ಶಿಫ್ಟ್ ಮಾಡಿದಾಗ ಅದು ಕಾಸ್ ವೇವ್ಗೆ ಕೋಇನ್ಸೈಡ್ ಆಗಿದೆ. ಈ 90 ಡಿಗ್ರಿ ಇದೆಯಲ್ಲ, ಈ 90 ಡಿಗ್ರಿನ ಥೀಟಾಗೆ ಆಡ್ ಮಾಡಬೇಕಾಗತ್ತೆ. ಹಾಗಾದ್ರೆ ಕಾಸ್ ಥೀಟಾ ಈಕ್ವಲ್ಸ್ ಸೈನ್ ಆಫ್ ಥೀಟಾ ಪ್ಲಸ್ 90 ಡಿಗ್ರಿ ಆಗುತ್ತೆ. ಫೈನಲ್ ಆಗಿ ಸೈನ್ ಥೀಟಾ ಈಕ್ವಲ್ಸ್ ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ. ಅದೇ ತರ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಆಫ್ ಥೀಟಾ ಪ್ಲಸ್ 90 ಡಿಗ್ರಿ. ದಟ್ಸ್ ಇಟ್. ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಸೈನ್ ಅಂಡ್ ಕಾಸ್ ವ್ಯಾಲ್ಯೂಸ್, ದಿಸ್ ಇಸ್ ದ ಪಾರ್ಟ್ ನಂಬರ್ ಟೂ. ಈ ಪಿಕ್ಚರ್ ನಲ್ಲಿ ನೀವು ಅಬ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ಕೋತೀನಿ. ವೈಲೆಟ್ ಕಲರ್ ಅಲ್ಲಿ ಇರೋದು ಸೈನ್ ವೇವ್. ಈ ಸೈನ್ ವೇವ್ 0 ಡಿಗ್ರಿ ಇಂದ ಸ್ಟಾರ್ಟ್ ಆಗಿ 180 ಡಿಗ್ರಿ ಮತ್ತೆ 360 ಡಿಗ್ರಿ ಮುಖಾಂತರ ಪಾಸ್ ಆಗಿ 450 ಡಿಗ್ರಿಯಲ್ಲಿ ಎಂಡ್ ಆಗಿದೆ. ಅದೇ ತರನೇ ರೆಡ್ ಕಲರ್ ಅಲ್ಲಿ ಇರೋದು ಕಾಸ್ ವೇವ್. ಈ ಕಾಸ್ ವೇವ್ -90 ಡಿಗ್ರಿ ಇಂದ ಸ್ಟಾರ್ಟ್ ಆಗಿ 90 ಡಿಗ್ರಿ ಮತ್ತೆ 270 ಡಿಗ್ರಿ ಮುಖಾಂತರ ಪಾಸ್ ಆಗಿ 360 ಡಿಗ್ರಿಯಲ್ಲಿ ಎಂಡ್ ಆಗಿದೆ. ಈಗ ಸೈನ್ ವೇವ್ ಮತ್ತೆ ಕಾಸ್ ವೇವ್ ಅವೆರಡು ವೇವ್ ನಡುವೆ ಇರ್ತಕ್ಕಂತಹ ರಿಲೇಶನ್ಶಿಪ್ ನ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಜೀರೋ ಡಿಗ್ರಿಯಿಂದ ಸ್ಟಾರ್ಟ್ ಮಾಡೋದು. ಈ ಹಂತದಲ್ಲಿ ಸೈನ್ ವ್ಯಾಲ್ಯೂ ಏನಾಗಿದೆ ಅಂತ ಹೇಳಿದ್ರೆ ಜೀರೋ ಆಗಿದೆ ಅಂತ ಹೇಳಿದ್ರೆ ಸೈನ್ ಜೀರೋ ಡಿಗ್ರಿ ಇಸ್ ಈಕ್ವಲ್ ಟು ಜೀರೋ. ಅದೇ ತರನೇ ಕಾಸ್ ವ್ಯಾಲ್ಯೂನ ಮೈನಸ್ 90 ಡಿಗ್ರಿಯಿಂದ ಸ್ಟಾರ್ಟ್ ಮಾಡೋಣ. ಈ ಹಂತದಲ್ಲಿ ಕಾಸ್ ವ್ಯಾಲ್ಯೂನು ಕೂಡ ಜೀರೋ ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಕಾಸ್ ಮೈನಸ್ 90 ಡಿಗ್ರಿ ಇಸ್ ಈಕ್ವಲ್ ಟು ಜೀರೋ. ಆದರೆ ಓವರ್ಆಲ್ ಆಗಿ ಇದೆರಡು ಕೂಡ ಈಕ್ವಲ್ ಇದೆ ಅಂತ ಆಯ್ತು ಅಂತ ಹೇಳಿದ್ರೆ ಸೈನ್ ಜೀರೋ ಡಿಗ್ರಿ ಈಕ್ವಲ್ಸ್ ಕಾಸ್ ಆಫ್ ಮೈನಸ್ 90 ಡಿಗ್ರಿ ಈಕ್ವಲ್ಸ್ ಜೀರೋ. ಇದು ಎರಡು ಈಕ್ವಲ್ ಇದೆ ಅಂತ ಆಯ್ತು. ಈಗ 90 ಡಿಗ್ರಿ ಹಂತದಲ್ಲಿ ಸೈನ್ ವೇವ್ನ ತಗೋಣ. ಸೈನ್ ವೇವ್ ಏನಾಗಿದೆ ಅಂತ ಹೇಳಿದ್ರೆ ಮೇಲೆ ಮೂವ್ ಆಗಿದೆ. ಎಷ್ಟು ಮೂವ್ ಆಗಿದೆ ಅಂತಂದ್ರೆ ಪಾಸಿಟಿವ್ 1 ಮೇಲೆ ಮೂವ್ ಆಗಿದೆ. ಹಾಗಾದ್ರೆ ಸೈನ್ 90 ಡಿಗ್ರಿ ಇಸ್ ಈಕ್ವಲ್ ಟು 1 ಆಗತ್ತೆ. ಅದೇ ತರನೇ ಜೀರೋ ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ನ ತಗೋಣ. ಈ ಕಾಸ್ ವೇವ್ ಕೂಡ ಮೇಲೆ ಮೂವ್ ಆಗಿದೆ, ಪಾಸಿಟಿವ್ 1 ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಕಾಸ್ ಜೀರೋ ಡಿಗ್ರಿ ಈಕ್ವಲ್ಸ್ 1 ಆಗತ್ತೆ. ಹಾಗಾದ್ರೆ ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಯ್ತು ಅಂತ ಹೇಳಿದ್ರೆ ಸೈನ್ 90 ಡಿಗ್ರಿ ಈಕ್ವಲ್ಸ್ ಕಾಸ್ ಜೀರೋ ಡಿಗ್ರಿ ಈಕ್ವಲ್ಸ್ 1. ನೆಕ್ಸ್ಟ್ 180 ಡಿಗ್ರಿ ಹಂತದಲ್ಲಿ ಸೈನ್ ವೇವ್ ತಗೋಣ. ಈ ಹಂತದಲ್ಲಿ ಜೀರೋ ಆಗಿದೆ ಅಂತ ಹೇಳಿದ್ರೆ ಸೈನ್ 180 ಡಿಗ್ರಿ ಈಕ್ವಲ್ಸ್ ಜೀರೋ. ಅದೇ ತರ 90 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ ಕೂಡ ಜೀರೋ ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಕಾಸ್ 90 ಡಿಗ್ರಿ ಇಸ್ ಈಕ್ವಲ್ ಟು ಜೀರೋನೇ ಆಗಿದೆ. ಹಾಗಾದ್ರೆ ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಸೈನ್ 180 ಡಿಗ್ರಿ ಈಕ್ವಲ್ಸ್ ಕಾಸ್ 90 ಡಿಗ್ರಿ ಈಕ್ವಲ್ಸ್ ಜೀರೋ. ನೆಕ್ಸ್ಟ್ 270 ಡಿಗ್ರಿ ಹಂತದಲ್ಲಿ ಸೈನ್ ವ್ಯಾಲ್ಯೂ ಏನಾಗಿದೆ ಅಂತಂದ್ರೆ ಸೈನ್ ವೇವ್ ಕೆಳಗಡೆ ಮೂವ್ ಆಗಿದೆ, ಹಾಗಾದ್ರೆ ಸೈನ್ ವ್ಯಾಲ್ಯೂ ನೆಗೆಟಿವ್ 1 ಆಗಿದೆ. ಹಾಗಾದ್ರೆ ಸೈನ್ 270 ಡಿಗ್ರಿ ಇಸ್ ಈಕ್ವಲ್ ಟು ಮೈನಸ್ 1. ಅದೇ ತರ ಅಂದ್ರೆ 180 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ ಕೂಡ ಕೆಳಗಡೆ ಮೂವ್ ಆಗಿದೆ. ಎಷ್ಟು ಮೂವ್ ಆಗಿದೆ ಅಂತಂದ್ರೆ ನೆಗೆಟಿವ್ 1 ಯುನಿಟ್ ಮೂವ್ ಆಗಿದೆ ಅಂತ ಹೇಳಿದ್ರೆ ಕಾಸ್ 180 ಡಿಗ್ರಿ ಇಸ್ ಈಕ್ವಲ್ ಟು ಮೈನಸ್ 1. ಮತ್ತೊಮ್ಮೆ ಕಾಸ್ ವ್ಯಾಲ್ಯೂ ಮತ್ತೆ ಸೈನ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಸೈನ್ 270 ಡಿಗ್ರಿ ಈಕ್ವಲ್ಸ್ ಕಾಸ್ ಆಫ್ 180 ಡಿಗ್ರಿ ಈಕ್ವಲ್ಸ್ ಮೈನಸ್ 1. ಕೊನೆ ಹಂತದಲ್ಲಿ 360 ಡಿಗ್ರಿ ಸಂದರ್ಭದಲ್ಲಿ ಸೈನ್ ವ್ಯಾಲ್ಯೂ ಎಷ್ಟಾಗಿದೆ ಅಂತಂದ್ರೆ ಜೀರೋ ಆಗಿದೆ. ಹಾಗಾದ್ರೆ ಸೈನ್ 360 ಡಿಗ್ರಿ ಇಸ್ ಈಕ್ವಲ್ ಟು ಜೀರೋ ಆಗಿದೆ. ಅದೇ ತರ 270 ಡಿಗ್ರಿ ಹಂತದಲ್ಲಿ ಕಾಸ್ ವ್ಯಾಲ್ಯೂನು ಕೂಡ ಏನಾಗಿದೆ ಅಂತಂದ್ರೆ ಜೀರೋನೇ ಆಗಿದೆ. ಹಾಗಾದ್ರೆ ಕಾಸ್ 270 ಡಿಗ್ರಿ ಈಕ್ವಲ್ಸ್ ಜೀರೋ. ಆದರೆ ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಸೈನ್ 360 ಡಿಗ್ರಿ ಈಕ್ವಲ್ಸ್ ಕಾಸ್ 270 ಡಿಗ್ರಿ ಈಕ್ವಲ್ಸ್ ಜೀರೋ. ಈ ಥರ್ಡ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ನ ಫೋರ್ತ್ ಕಾಲಮ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಸೆಕೆಂಡ್ ಕಾಲಮ್ ಅಲ್ಲಿ ಇರ್ತಕ್ಕಂತಹ ಈ ಆಂಗಲ್ ಇದೆಯಲ್ಲ ಸ್ವಲ್ಪ ರೀರೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗಾದ್ರೆ ಇದನ್ನ ಯಾವ ರೀತಿ ಬರ್ಕೊಂಡಿದೀವಿ ಅಂತ ಹೇಳಿದ್ರೆ ಕಾಸ್ ಆಫ್ ಜೀರೋ ಡಿಗ್ರಿ ಮೈನಸ್ 90 ಡಿಗ್ರಿ ಅಂತ ಬರ್ಕೊಂಡಿದೀವಿ. ಹಾಗಾದ್ರೆ ಜೀರೋ ಮೈನಸ್ 90 ಡಿಗ್ರಿ ಅಂತ ಹೇಳಿದ್ರೆ ಮೈನಸ್ 90 ಡಿಗ್ರಿನೇ ಬರುತ್ತೆ. ಹಾಗಾದ್ರೆ ಟೋಟಲ್ ಆಂಗಲ್ ಅಲ್ಲಿ ಯಾವುದೇ ಮಾಡಿಫಿಕೇಶನ್ ಆಗಿಲ್ಲ ಅಂತ ಆಯ್ತು. ಹಾಗಾದ್ರೆ ಉಳಿದಂತ ಎಲ್ಲ ಆಂಗಲ್ನ ನಾವು ರೀರೈಟ್ ಮಾಡ್ಕೊಳ್ಳೋಣ. ರೀರೈಟ್ ಮಾಡ್ಕೊಂಡಾಗ ಈ ರೀತಿ ಬಂದಿದೆ 90 ಡಿಗ್ರಿ ಮೈನಸ್ 90 ಡಿಗ್ರಿ. ಹಾಗಾದ್ರೆ 90 ಡಿಗ್ರಿ ಮೈನಸ್ 90 ಡಿಗ್ರಿ ಅಂತಂದ್ರೆ ಜೀರೋ ಡಿಗ್ರಿನೇ ಬರುತ್ತೆ. 180 ಡಿಗ್ರಿ ಮೈನಸ್ 90 ಡಿಗ್ರಿ ಅಂತಂದ್ರೆ 90 ಡಿಗ್ರಿನೇ ಬರುತ್ತೆ. 270 ಡಿಗ್ರಿ ಮೈನಸ್ 90 ಡಿಗ್ರಿ ಅಂತ ಹೇಳಿದ್ರೆ 180 ಡಿಗ್ರಿನೇ ಬರುತ್ತೆ. 360 ಡಿಗ್ರಿ ಮೈನಸ್ 90 ಡಿಗ್ರಿ ಅಂತಂದ್ರೆ 270 ಡಿಗ್ರಿನೇ ಬರುತ್ತೆ. ಹಂಗಂತ ಹೇಳಿದ್ರೆ ವ್ಯಾಲ್ಯೂಸ್ ಅಲ್ಲಿ ಯಾವುದೇ ಡಿಫ್ರೆನ್ಸ್ ಏನು ಕೂಡ ಆಗಿಲ್ಲ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾದ ಏನಂತ ಹೇಳಿದ್ರೆ ಕಾಸ್ ಅಲ್ಲಿ ಇರ್ತಕ್ಕಂತಹ ಮೊದಲನೇ ಆಂಗಲ್ ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಜೀರೋ ಡಿಗ್ರಿ 90 ಡಿಗ್ರಿ 180 ಡಿಗ್ರಿ ಅಂಡ್ ಎಕ್ಸೆಟ್ರಾ ಈ ರೀತಿ ಇದೆ. ಸೇಮ್ ಆಂಗಲ್ಸ್ ಸೈನ್ ಫಂಕ್ಷನ್ ಅಲ್ಲೂ ಕೂಡ ಇದೆ ನೋಡಿ. ಜೀರೋ ಡಿಗ್ರಿ 90 ಡಿಗ್ರಿ 180 ಡಿಗ್ರಿ ಸೇಮ್ ಇದೆ. ಹಾಗಾದ್ರೆ ನಾವೀಗ ಸೈನ್ ಫಂಕ್ಷನ್ ಇರ್ತಕ್ಕಂಥ ಆಂಗಲ್ ನ ಥೀಟಾ ಅಂತ ಕನ್ಸಿಡರ್ ಮಾಡೋಣ. ಅಂದ್ರೆ ಸೈನ್ ಥೀಟಾ. ಹಾಗಾದ್ರೆ ಕಾಸ್ ಅಲ್ಲಿ ಇರ್ತಕ್ಕಂಥ ಆಂಗಲ್ ನ ನಾವು ಈ ರೀತಿ ರೀರೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಜೀರೋ 90 ಡಿಗ್ರಿ 180 ಡಿಗ್ರಿನ ಆಲ್ರೆಡಿ ನಾವು ಥೀಟಾ ಅಂತ ತಗೊಂಡಿರೋದ್ರಿಂದ ಇಲ್ಲೂ ಕೂಡ ಥೀಟಾ ತಗೊಂಡಿದೀವಿ. ಅಂದ್ರೆ ಮೈನಸ್ 90 ಡಿಗ್ರಿ ಅಂತ ಹೇಳಿದ್ರೆ ನೋಡಿ, ಇದು ಮೈನಸ್ 90 ಡಿಗ್ರಿ ಕಾಮನ್ ಇರೋದ್ರಿಂದ ಅದನ್ನ ಮೈನಸ್ 90 ಅಂತ ತಗೊಂಡಿದೀವಿ. ಓವರ್ಆಲ್ ಆಗಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ ಅಂತ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಫೈನಲ್ ಕನ್ಕ್ಲೂಷನ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ. ಈ ಫಾರ್ಮುಲಾನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಈ ಪಿಕ್ಚರ್ ನ ಸ್ವಲ್ಪ ನೋಡೋಣ. ಈ ಕಾಸ್ ವೇವ್ ಸೈನ್ ವೇವ್ಗಿಂತ 90 ಡಿಗ್ರಿ ಅರ್ಲಿಯರ್ ಆಗಿ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಆ 90 ಡಿಗ್ರಿನ ಸಪ್ರೇಟ್ ಮಾಡಿದ್ರೆ ಅದು ಸೈನ್ ವೇವ್ಗೆ ಈಕ್ವಲ್ ಆಗುತ್ತೆ. ಅಂದ್ರೆ ಫೈನಲ್ ಕನ್ಕ್ಲೂಷನ್ ಈ ರೀತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ. ದಟ್ಸ್ ಇಟ್.
ಒನ್ಸ್ ಅಗೇನ್ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಸೈನ್ ಅಂಡ್ ಕಾಸ್ ವ್ಯಾಲ್ಯೂಸ್. ದಿಸ್ ಇಸ್ ದ ಪಾರ್ಟ್ ನಂಬರ್ 3. ಈ ಪಿಕ್ಚರ್ ನಲ್ಲಿ ವೈಲೆಟ್ ಕಲರ್ ಅಲ್ಲಿ ಇರೋದು ಸೈನ್ ವೇವ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಹಾಗೇನೆ ರೆಡ್ ಕಲರ್ ಅಲ್ಲಿ ಇರೋದು ಕಾಸ್ ವೇವ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮೊದಲನೇದಾಗಿ ಕಾಸ್ ವೇವ್ ನ 0 degree ಕನ್ಸಿಡರ್ ಮಾಡೋಣ. ಈ 0 degree ಹಂತದಲ್ಲಿ ಕಾಸ್ ವೇವ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಪಾಸಿಟಿವ್ 1 ಆಗಿದೆ, ಹಾಗಾದ್ರೆ ಕಾಸ್ 0 ಅಂತ ಹೇಳಿದ್ರೆ ಪಾಸಿಟಿವ್ 1 ಆಗತ್ತೆ. ಹಾಗೆ ಸೈನ್ ವೇವ್ ನ ನಾವು 90 degree ಹಂತದಲ್ಲಿ ಕನ್ಸಿಡರ್ ಮಾಡೋಣ. 90 degree ಹಂತದಲ್ಲಿ ಸೈನ್ ವೇವ್ ಕೂಡ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಪಾಸಿಟಿವ್ 1 ಆಗಿದೆ. ಹಾಗಾದ್ರೆ ಸೈನ್ 90 degree ಇಸ್ ಈಕ್ವಲ್ ಟು ಪಾಸಿಟಿವ್ 1, ಹಾಗಾದ್ರೆ ಎರಡು ಕೂಡ 1 1 ಆಗಿದೆ ಅಂತಂದ್ರೆ ಈಕ್ವಲ್ ಆಗಿದೆ. ಹಾಗಾದ್ರೆ ಸೈನ್ 0 degree ಈಕ್ವಲ್ಸ್ ಸೈನ್ 90 degree ಈಕ್ವಲ್ಸ್ 1. ಅದನ್ನ ಲಾಸ್ಟ್ ಕಾಲಮ್ ಅಲ್ಲೇ ನೋಟ್ ಮಾಡಿಟ್ಕೊಳ್ಳೋಣ. ನೆಕ್ಸ್ಟ್ 90 degree ಹಂತದಲ್ಲಿ ಕಾಸ್ ವೇವ್ ನ ಕನ್ಸಿಡರ್ ಮಾಡೋಣ. 90 degree ಹಂತದಲ್ಲಿ ಕಾಸ್ ವೇವ್ 0 ಆಗಿದೆ, ಹಾಗಾದ್ರೆ ಕಾಸ್ 90 degree ಇಸ್ ಈಕ್ವಲ್ ಟು 0. ಸೈನ್ ವೇವ್ನ 180 degree ಹಂತದಲ್ಲಿ ನೋಡೋಣ, ಹಾಗಾದ್ರೆ 180 degree ಹಂತದಲ್ಲಿ ಸೈನ್ ವೇವ್ ಏನಾಗಿದೆ ಅಂತ ಹೇಳಿದ್ರೆ 0 ಆಗಿದೆ. ಹಾಗಾದ್ರೆ ಸೈನ್ 180 ಇಸ್ ಈಕ್ವಲ್ ಟು 0. ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ, ಅಂದ್ರೆ ಕಾಸ್ 90 degree ಈಕ್ವಲ್ಸ್ ಸೈನ್ 180 degree ಈಕ್ವಲ್ಸ್ 0. ಕಾಸ್ ವೇವ್ 180 degree ಹಂತದಲ್ಲಿ ಕೆಳಗಡೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ -1 ಆಗುತ್ತೆ. ಹಾಗಾದ್ರೆ ಕಾಸ್ 180 degree ಇಸ್ ಈಕ್ವಲ್ ಟು -1. ಸೈನ್ ವೇವ್ 270 degree ಹಂತದಲ್ಲಿ ಕೆಳಗಡೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ -1 ಆಗಿದೆ. ಸೈನ್ 270 degree ಹಂತದಲ್ಲಿ -1, ಹಾಗಾದ್ರೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಮತ್ತೆ ಸೇಮ್ ಆಗಿದೆ. ಕಾಸ್ 180 degree ಈಕ್ವಲ್ಸ್ ಸೈನ್ 270 degree ಈಕ್ವಲ್ಸ್ -1. 270 degree ಹಂತದಲ್ಲಿ ಕಾಸ್ ವೇವ್ ಏನಾಗಿದೆ ಅಂತ ನೋಡೋದಾದ್ರೆ 0 ಆಗಿದೆ. ಹಾಗಾದ್ರೆ 270 degree ಹಂತದಲ್ಲಿ ಕಾಸ್ 0 ಆಗಿದೆ. ಹಾಗೆ 360 degree ಹಂತದಲ್ಲಿ ಸೈನ್ ವೇವ್ ಕೂಡ 0 ಆಗಿದೆ. ಸೈನ್ 360 degree ಈಕ್ವಲ್ಸ್ 0, ಹಾಗಾದ್ರೆ ಎರಡು ಕೂಡ 0 ಆಗಿದೆ ಅಂತ ಹೇಳಿದ್ರೆ ಕಾಸ್ 270 degree ಈಕ್ವಲ್ಸ್ ಸೈನ್ 360 degree ಇಸ್ ಈಕ್ವಲ್ ಟು 0. 360 degree ಹಂತದಲ್ಲಿ ಕಾಸ್ ವೇವ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ 1 ಆಗಿದೆ. ಕಾಸ್ 360 degree ಇಸ್ ಈಕ್ವಲ್ ಟು ಪಾಸಿಟಿವ್ 1. ಹಾಗೆ 450 degree ಹಂತದಲ್ಲಿ ಸೈನ್ ವೇವ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಪಾಸಿಟಿವ್ 1 ಆಗಿದೆ. ಹಾಗಾದ್ರೆ ಸೈನ್ 450 ಇಸ್ ಈಕ್ವಲ್ ಟು ಪಾಸಿಟಿವ್ 1. ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಕಾಸ್ 360 degree ಈಕ್ವಲ್ಸ್ ಸೈನ್ 450 degree ಈಕ್ವಲ್ಸ್ ಪಾಸಿಟಿವ್ 1. ಈಗ ಸೆಕೆಂಡ್ ಕಾಲಮ್ ಅಲ್ಲಿ ಸೈನ್ ಫಂಕ್ಷನ್ ಒಳಗಡೆ ಇರ್ತಕ್ಕಂಥ ಆಂಗಲ್ಸ್ ನ ನಾವು ರೀರೈಟ್ ಮಾಡ್ಕೊಳ್ಳೋದೇ ಆದ್ರೆ ಈ 90 degree ನಾವು ಯಾವ ರೀತಿ ಬರ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ 0 degree ಪ್ಲಸ್ 90 degree ಅಂತ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ 180 degree 90 degree ಪ್ಲಸ್ 90 degree ಅಂತ ಬರ್ಕೋಬಹುದು. ಅದೇ 270 degree 180 degree ಪ್ಲಸ್ 90 degree ಅಂತ ಬರ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅದೇ ರೀತಿ 360 degree 270 degree ಪ್ಲಸ್ 90 degree ಅಂತ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 450 degree 360 degree ಪ್ಲಸ್ 90 degree ಅಂತ ಬರ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಪ್ಲಸ್ 90 ಪ್ಲಸ್ 90 ಪ್ಲಸ್ 90 ಎಲ್ಲ ಕಡೆನೂ ಕೂಡ ಕಾಮನ್ ಆಗಿದೆ. ಹಾಗೆ ಮೊದಲನೇ ಆಂಗಲ್ ನ ನೋಡ್ತಾ ಹೋದ್ರೆ 0 degree 90 degree 180 degree 270 degree 360 degree ಇದು ಮೊದಲೇ ಕಾಲಮ್ ಅಲ್ಲಿ ಇರ್ತಕ್ಕಂತಹ ಕಾಸ್ ಫಂಕ್ಷನ್ ಒಳಗಡೆ ಇರ್ತಕ್ಕಂತಹ ಆಂಗಲ್ಸ್ ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ಕಾಸ್ ಒಳಗಡೆ ಇರ್ತಕ್ಕಂತಹ ಆಂಗಲ್ಸ್ ನ ನಾವು ಥೀಟಾ ಅಂತ ಕರೆಯೋದೇ ಆದ್ರೆ ಥರ್ಡ್ ಕಾಲಮ್ ನ ನಾವು ಯಾವ ರೀತಿ ರೀರೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಸೈನ್ ಆಫ್ ಥೀಟಾ ಪ್ಲಸ್ 90 degree ಅಂತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪ್ಲಸ್ 90 degree ಕಾಮನ್ ಇದೆ. ಓವರ್ಆಲ್ ಆಗಿ ನಾವು ಏನ್ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ ಥೀಟಾ ಈಕ್ವಲ್ಸ್ ಸೈನ್ ಆಫ್ ಥೀಟಾ ಪ್ಲಸ್ 90 degree ಅಂತ ಫೈನಲ್ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಫೈನಲ್ ಕನ್ಕ್ಲೂಷನ್ ನ ಪಿಕ್ಚರ್ ಮುಖಾಂತರ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದೇ ಆದ್ರೆ ಈ ಸೈನ್ ವೇವ್ ನ ಕಾಸ್ ವೇವ್ ಗೆ ಈಕ್ವಲ್ ಮಾಡ್ಬೇಕಂತ ಹೇಳಿದ್ರೆ ಸೈನ್ ವೇವ್ ನ 90 degree ಅರ್ಲಿಯರ್ ಆಗಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಸೈನ್ ಆಫ್ ಥೀಟಾ ಪ್ಲಸ್ 90 degree ಆಗುತ್ತೆ. ಫೈನಲ್ ಆಗಿ ಕಾಸ್ ಥೀಟಾ ಈಕ್ವಲ್ಸ್ ಸೈನ್ ಆಫ್ ಥೀಟಾ ಪ್ಲಸ್ 90 degree ಆಗುತ್ತೆ. ದಟ್ಸ್ ಇಟ್. ಟ್ರಿಗನೋಮೆಟ್ರಿಕ್ ರೇಷಿಯೋ ಟ್ಯಾನ್ ವ್ಯಾಲ್ಯೂಸ್ ನ ಈಸಿಯಾಗಿ ಯಾವ ರೀತಿ ಐಡೆಂಟಿಫೈ ಮಾಡೋದಂತ ನೋಡ್ತಾ ಹೋಗೋಣ. ಅಂತ ಹೇಳಿದ್ರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಟ್ರಿಗನೋಮೆಟ್ರಿಕ್ ರೇಷಿಯೋ ಟ್ಯಾನ್ ವ್ಯಾಲ್ಯೂ. ಈ ಡಯಾಗ್ರಾಮ್ ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಇರೋದು ಅದು ಟ್ಯಾನ್ ಕರ್ವ್. ಹಾಗೆ ಹಾರಿಜಾಂಟಲ್ ಲೈನ್ ಇರೋದು ಆಂಗಲ್ ನ ಡಿಗ್ರೀಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡಿದ್ದೇವೆ. ಹಾಗೆ ವರ್ಟಿಕಲ್ ಲೈನ್ ಮ್ಯಾಗ್ನಿಟ್ಯೂಡ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಮೊದಲನೇದಾಗಿ ಟ್ಯಾನ್ ಜೀರೋ. ಟ್ಯಾನ್ ಜೀರೋ ಇಸ್ ಈಕ್ವಲ್ ಟು 0. ಟ್ಯಾನ್ ಜೀರೋ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಟ್ಯಾನ್ 90 degree. ಟ್ಯಾನ್ 90 degree ಇಸ್ ನಾಟ್ ಡಿಫೈನ್ಡ್ ಸೋ ಫಾರ್.
tan 90 degree equals not defined. Tan 180 degree equals 0. Tan 180 degree equals 0. Adhe riti, tan 270 degree is not defined, so that tan 270 degree is not defined. Last one, no, tan 360 degree. Tan 360 degree equals 0. Tan 360 degree equals 0. That's it. Pictorial representation of trigonometric ratio tan values. ಈ ಡಯಾಗ್ರಾಮ್ ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಈ ಕರ್ವ್ ಟ್ಯಾನ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಹೋಗುತ್ತೆ. ಮೊದಲನೇದಾಗಿ ಜೀರೋ ಡಿಗ್ರಿ ಹಂತದಲ್ಲಿ ಈ ಟ್ಯಾನ್ ಕರ್ವ್ ಹಾರಿಸೆಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಟ್ಯಾನ್ ವ್ಯಾಲ್ಯೂ ಜೀರೋನೇ ಆಗುತ್ತೆ. ನೆಕ್ಸ್ಟ್ 45 ಡಿಗ್ರಿ ಹಂತದಲ್ಲಿ ಟ್ಯಾನ್ ಕರ್ವ್ ಮೇಲೆ 1 ಯುನಿಟ್ ಮೂವ್ ಆಗಿದೆ, ಹಾಗಾದ್ರೆ ಟ್ಯಾನ್ 45 1 ಆಗತ್ತೆ. 90 ಡಿಗ್ರಿ ಹಂತದಲ್ಲಿ ಟ್ಯಾನ್ ಕರ್ವ್ ಮೇಲೆ ಮೂವ್ ಆಗಿದೆ, ಅದೇ ಸಂದರ್ಭದಲ್ಲಿ ಕೆಳಗಡೆನೂ ಕೂಡ ಮೂವ್ ಆಗಿದೆ, ದಟ್ ವ್ಯಾಲ್ಯೂ ಇಸ್ ನಾಟ್ ಡಿಫೈನ್ಡ್. ಸೊ ದಟ್ ಟ್ಯಾನ್ 90 ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. 135 ಡಿಗ್ರಿ ಹಂತದಲ್ಲಿ ಟ್ಯಾನ್ ಕರ್ವ್ ಕೆಳಗಡೆ ಮೂವ್ ಆಗಿದೆ, ಎಷ್ಟು ಮೂವ್ ಆಗಿದೆ ಅಂತ ಹೇಳಿದ್ರೆ 1 ಯುನಿಟ್ ಕೆಳಗಡೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಟ್ಯಾನ್ 135 ಇಸ್ ಗೋಯಿಂಗ್ ಟು ಬಿಕಮ್ ಮೈನಸ್ 1. 180 ಡಿಗ್ರಿ ಹಂತದಲ್ಲಿ ಟ್ಯಾನ್ ಕರ್ವ್ ಹಾರಿಸೆಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿದೆ, ಹಾಗಾದ್ರೆ ಟ್ಯಾನ್ 180 ಡಿಗ್ರಿ ಇಸ್ ಈಕ್ವಲ್ ಟು 0. 225 ಡಿಗ್ರಿ ಹಂತದಲ್ಲಿ ಟ್ಯಾನ್ ಕರ್ವ್ ಮೇಲೆ ಮೂವ್ ಆಗಿದೆ, ಎಷ್ಟು ಮೂವ್ ಆಗಿದೆ ಅಂತ ಹೇಳಿದ್ರೆ 1 ಯುನಿಟ್ ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಟ್ಯಾನ್ 225 ಇಸ್ ಗೋಯಿಂಗ್ ಟು ಬಿಕಮ್ 1. 270 ಡಿಗ್ರಿ ಹಂತದಲ್ಲಿ ಟ್ಯಾನ್ ಕರ್ವ್ ಮೇಲೆ ಮೂವ್ ಆಗಿದೆ, ಹಾಗೇನೆ ಅದೇ ಸಂದರ್ಭದಲ್ಲಿ ಟ್ಯಾನ್ ಕರ್ವ್ ಕೆಳಗಡೆ ಮೂವ್ ಆಗಿದೆ, ಟ್ಯಾನ್ 70 ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ದಟ್ ಈಸ್ ಟ್ಯಾನ್ 270 ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. 315 ಡಿಗ್ರಿ ಹಂತದಲ್ಲಿ ಟ್ಯಾನ್ ಕರ್ವ್ ಕೆಳಗಡೆ ಮೂವ್ ಆಗಿದೆ, ಎಷ್ಟು ಮೂವ್ ಆಗಿದೆ ಅಂತಂದ್ರೆ 1 ಯುನಿಟ್ ಕೆಳಗಡೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಟ್ಯಾನ್ 315 ಈಕ್ವಲ್ಸ್ ಮೈನಸ್ 1. 360 ಡಿಗ್ರಿ ಹಂತದಲ್ಲಿ ಟ್ಯಾನ್ ಕರ್ವ್ ಹಾರಿಜೆಂಟಲ್ ಲೈನ್ ನ ಇಂಟರ್ಸೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಟ್ಯಾನ್ 360 ಡಿಗ್ರಿ ಇಸ್ ಗೋಯಿಂಗ್ ಟು ಬಿಕಮ್ 0 ಇಟ್ ಸೆಲ್ಫ್. ದಟ್ ಈಸ್ ಟ್ಯಾನ್ 360 ಡಿಗ್ರಿ ಇಸ್ ಗೋಯಿಂಗ್ ಟು ಬಿಕಮ್ 0 ಇಟ್ ಸೆಲ್ಫ್. ದಟ್ಸ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.